ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡ್ತಕ್ಕಂಥದ್ದು ಯಾವ್ದಿದೆ ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂಡ್ ಆಲ್ರೆಡಿ ನಾವು ಮೊದಲನೇ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆ ಮೂರನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಗಳನ್ನ ಡಿಸ್ಕಷನ್ ಮಾಡಿದೀವಿ ಸೊ ಹಾಗಾಗಿ ಇವಾಗ ನಾವು ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಪಂಚವಾರ್ಷಿಕ ಯೋಜನೆ ಆಲ್ರೆಡಿ ನಿಮಗೆ ನಮ್ಮ ಒಂದು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಒಳಗಡೆ ಪ್ಲೇ ಲಿಸ್ಟ್ ಒಳಗಡೆ ಸಿಗುತ್ತೆ ಸೊ ಆ ಪ್ಲೇ ಲಿಸ್ಟ್ ಒಳಗಡೆ ಇರ್ತಕ್ಕಂಥದನ್ನ ಏನ್ ಮಾಡ್ರಿ ಅಂತಂದ್ರೆ ಒಂಚೂರು ಮೊದಲಿಂದ ಯಾವ ಇದಾವೆ ಅಂತ ನೋಡ್ತಾ ಬನ್ನಿ ಸೊ ಇವತ್ತು ನಾನು ಮಾಡ್ತಕ್ಕಂಥದ್ ಯಾವ್ದು ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆ ಇದೆ ಹಾಗಾದ್ರೆ ಈ ಐದನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿ ತನೇ ಇರುತ್ತೆ ಅಂತ ನೋಡೋದಾದ್ರೆ ಹತ್ತೊಂಬತ್ ನೂರ ನಾಲ್ಕರಿಂದ ಹತ್ತೊಂಬತ್ ನೂರ ಎಪ್ಪತ್ತೆಂಟರವರೆಗೂ ಏನಾಗಿರುತ್ತೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆ ಇರುತ್ತೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟರವರೆಗೂ ಈ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತೂರ ಐವತ್ತೊಂದರಿಂದ ಐವತ್ತಾರು ವರ್ಗು ಜಾರಿಯಲ್ಲಿರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತೂರ ಐವತ್ತಾರ ಅರವತ್ತೊಂದರ ವರ್ಗು ಜಾರಿಯಲ್ಲಿರುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತೂರ ಅರವತ್ತೊಂದರಿಂದ ಹತ್ತೊಂಬತ್ ನೂರ ಅರವತ್ತಾರು ವರ್ಗು ಜಾರಿಯಲ್ಲಿರುತ್ತ ಅದಾದ ನಂತರ ಹತ್ತೊಂಬತ್ತೂರ ಅರವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ವರ್ಗು ಏನಾಗಿರುತ್ತೆ ಅಂದ್ರೆ ರಜಾವಧಿ ಅಂತ ಘೋಷಣೆ ಆಗಿರತ್ತ ರಜಾವಧಿ ನಂತರ ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪ ಹತ್ತೊಂಬತ್ತರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೂ ನಿನ್ನೆ ನೋಡಿರ್ತಕ್ಕಂತಹ ಈ ಒಂದು ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯನ್ನ ನಾವು ನೋಡಿದ್ವಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ನಂತರ ಬಂದಿದೆ ಯಾವುದು ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟರವರೆಗೂ ಜಾರಿಯಲ್ಲಿರತ್ತೆ ಅವಧಿಗೆ ಮೊದಲನೇ ಮುಗ್ದಿರ್ತಕ್ಕಂತಹ ಯೋಜನೆ ಯಾವುದು ಅಂತಂದ್ರೆ ಈ ಒಂದು ಐದನೆಯ ಪಂಚವಾರ್ಷಿಕ ಯೋಜನೆ ಅವಧಿಗೆ ಮೊದಲನೇ ಏನಾಗಿರ್ತತಿ ಅಂತಂದ್ರೆ ಮುಗ್ದಿರತ್ತೆ ಯಾವುದು ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆ ಅವಧಿಗೆ ಮೊದಲನೇ ಮುಗ್ದಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಹತ್ತೊಂಬತ್ತರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟರವರೆಗೂ ಏನಾಗಿರುತ್ತೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ನಿಮಗೂ ಗೊತ್ತು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಇಂದಿರಾ ಗಾಂಧಿ ಅವರೇ ಇಂದಿರಾ ಗಾಂಧಿ ಅವರೇ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಕೂಡ ಮುಂದುವರಿತಾ ಹೋಗ್ತಾರೆ ಸೊ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವ್ರ ಅಧ್ಯಕ್ಷರಾಗಿರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಉಪಾಧ್ಯಕ್ಷರು ಅಂತ ನೋಡಿದಾಗ ಪಿ ಎನ್ ಹಗ್ಜಾರ್ ಅವ್ರು ಉಪಾಧ್ಯಕ್ಷ ಆಗಿರ್ತಾರೆ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಪಿ ಎನ್ ಹಗ್ಜಾರ್ ಅಂತ ಹೇಳ್ತು ಸೊ ಪಿ ಎನ್ ಹಗ್ಜಾರ್ ಅವ್ರು ಏನಾಗಿರ್ತಾರೆ ಅಂತಂದ್ರೆ ಉಪಾಧ್ಯಕ್ಷ ಆಗಿರ್ತಾರೆ ಐದನೆಯ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತರ ಎಪ್ಪತ್ನಾಕರಿಂದ ಎಪ್ಪತ್ತೆಂಟರವರೆಗೂ ಜಾರಿಯಲ್ಲಿ ಇರುತ್ತೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಪಿ ಎನ್ ಹಗ್ಜಾರ್ ಅವರು ಉಪಾಧ್ಯಕ್ಷ ಆಗಿರ್ತಾರೆ ಪಿ ಎನ್ ಹಗ್ಜಾರ್ ಅವರು ಉಪಾಧ್ಯಕ್ಷ ಆಗಿರ್ತಾರೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿರುತ್ತೆ ಯಾವ್ದಕ್ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀವಿ ಅಂತಂದ್ರೆ ಸೊ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಯಾವ್ದಾಗಿತ್ತು ಅಂತಂದ್ರೆ ಆದ್ಯತೆ ಯಾವ್ದಾಗಿತ್ತು ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಮುಖ್ಯವಾಗಿ ನಾವೇನಂತ ಹೇಳ್ತೀವಿ ಅಂದ್ರೆ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಅಂತಂದಾಗ ಬಡತನವನ್ನ ನಿರ್ಮೂಲನೆ ಮಾಡೋದು ಅಂತ ಹೇಳ್ತೇವೆ ಅದ ಬಡತನವನ್ನ ನಿರ್ಮೂಲನೆ ಮಾಡೋದು ಅಂತ ಹೇಳ್ತೀವಿ ಸೊ ಬಡತನ ನಿರ್ಮೂಲನೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಹಂಗಾದ್ರೆ ಇಲ್ಲಿ ಮುಖ್ಯವಾಗಿ ಪಂಚವಾರ್ಷಿಕ ಯೋಜನೆಗಳು ಅಂತಂದಾಗ ಪ್ರಮುಖವಾಗಿ ಏನಾಗ್ತತಿ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳು ಅಂತಂದಾಗ ಪ್ರಮುಖವಾಗಿ ಏನಾಗತ್ತೆ ಅಂತಂದ್ರ ಆ ಇವಾಗ ಮೊದಲನೇ ಪಂಚವಾರ್ಷಿಕ ಯೋಜನೆಗಂತ ಒಂದು ಮಾದರಿ ಅಂತ ಕೊಟ್ಟಿದ್ವಿ ಆದ್ರೆ ಇಲ್ಲಿ ಯಾವುದೇ ಮಾದರಿಗಳಿಲ್ಲ ಯಾವ್ದು ಮಾದರಿಯನ್ನು ಮೆನ್ಷನ್ ಮಾಡಲ್ಲ ಒಂದು ಎರಡು ಮೂರು ನಾಲ್ಕು ಮಾತ್ರ ಮಾದರಿಯನ್ನ ಕೊಟ್ಟಿದ್ದಾರೆ ಮೊದಲನೇ ಪಂಚವಾರ್ಷಿಕ ಮಾ ಯೋಜನೆಯ ಮಾದರಿ ಹೆರಾಡ್ ಡೋಮರ್ ಮಾದರಿದಾಗಿರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು ಅಂತಂದ್ರ ಈ ಒಂದು ಪಿಸಿ ಸಿ ಮಹಲ್ಲೋಬ್ ಮಾದರಿದಾಗಿರುತ್ತೆ ಮೂರನೇದು ಮತ್ತು ನಾಲ್ಕನೇದು ಡಿ ಆರ್ ಗಾಡ್ಗೇಳ್ ಮಾದರಿಯದಾಗಿತ್ತು ಹಾಗಾದ್ರೆ ಇಲ್ಲಿ ಯಾವುದೇ ಒಂದು ಮಾದರಿಯನ್ನ ಮೆನ್ಷನ್ ಮಾಡಿಲ್ಲ ಅದ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ಏನಾಗಿತ್ತು ಅಂತಂದ್ರೆ ಕೃಷಿ ಮತ್ತು ನೀರಾವರಿ ಆಗಿದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ಏನಾಗಿತ್ತು ಅಂದ್ರೆ ಕೈಗಾರಿಕೆ ಆಗಿರತ್ತೆ ಅದೇ ರೀತಿ ಮೂರನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಏನಾಗಿತ್ತು ಅಂತಂದ್ರೆ ಈ ಒಂದು ಸೇವಾ ವಲಯ ಅಂತ ಹೇಳ್ಬಿಟ್ಟು ಆದ್ಯತೆ ಆಗಿರುತ್ತೆ ಬಟ್ ಇಲ್ಲಿ ಈ ಒಂದು ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಸ್ವಾವಲಂಬಿ ಭಾರತವನ್ನ ನಿರ್ಮಾಣ ಮಾಡೋದಾಗಿತ್ತು ಅದೇ ರೀತಿ ಈ ಒಂದು ಐದನೇ ಪಂಚವಾರ್ಷಿಕ ಯೋಜನೆಯ ಆದ್ಯತೆ ಯಾವುದು ಅಂದ್ರೆ ಗರೀಬಿ ಹಠಾವು ಈ ಅವಧಿಯೊಳಗಡೆ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗರಿಬಿ ಹಠಾವು ಅಂತಕ್ಕಂಥ ಘೋಷಣೆ ಏನ್ ಮಾಡ್ತಾರೆ ಯಾವಾಗ ಅಂತಂದ್ರೆ ಐದನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಅಂದ್ರೆ ಬಡತನವನ್ನ ಬಡತನವನ್ನ ನಿರ್ಮೂಲನೆ ಮಾಡ್ಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಹಾಗಾದ್ರೆ ಈ ಒಂದು ಐದನೆಯ ಪಂಚವಾರ್ಷಿಕ ಯೋಜನೆ ಹಾಕೊಂಡಿರ್ತಕ್ಕಂತಹ ಪ್ರಮುಖ ಅಂಶಗಳು ಯಾವ್ಯಾವಿದಾವೆ ಪ್ರಮುಖ ಅಂಶಗಳು ಸೊ ಈ ಒಂದು ಐದನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಹಾಕೊಂಡಿರ್ತಕ್ಕಂತ ಪ್ರಮುಖ ಅಂಶಗಳು ಯಾವ ವಿಧಾವೆ ಅಂತ ನೋಡೋದಾದ್ರೆ ಸ್ಟಾರ್ಟ್ ಆಗೋದು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರೊಳಗಡೆ ಐದನೆಯ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿಯವ್ರ ನೇತೃತ್ವದೊಳಗಡೆ ನೇತೃತ್ವದ ಒಳಗಡೆ ಫಸ್ಟ್ ಟೈಮ್ ಈ ಒಂದು ಪರಮಾಣು ಬಾಂಬ್ ಗಳನ್ನ ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಎಲ್ಲಿ ಅಂತಂದ್ರೆ ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಎಲ್ಲಿ ಅಂತಂದ್ರೆ ರಾಜಸ್ಥಾನದ ಪೋಖ್ರಾನ್ ಅಂತ ಹೇಳ್ತೀವಿ ಈ ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಪರಮಾಣು ಬಾಂಬ್ ಪರೀಕ್ಷೆ ಮಾಡ್ತಾರೆ ಸೊ ಹಾಗಾದ್ರೆ ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಪರಮಾಣು ಬಾಂಬ್ಗಳನ್ನ ಪರೀಕ್ಷೆ ಮಾಡಿರೋದ್ರಿಂದ ಸೊ ಈ ಒಂದು ಹತ್ತೊಂಬತ್ತರ ಎಪ್ಪತ್ನಾಲ್ಕರಗಡೆ ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂತ ಈ ಒಂದು ಪರಮಾಣುಗಳನ್ನ ಪರಮಾಣು ಬಾಂಬ್ಗಳನ್ನ ಪರೀಕ್ಷೆ ಮಾಡ್ತಾರೆ ಸೊ ಇದೇನಾಗುತ್ತೆ ಅಂದ್ರೆ ಸಕ್ಸಸ್ಫುಲ್ ಕೂಡ ಆಗುತ್ತೆ ಆದ್ರಿಂದ ಇದಕ್ಕೆ ಆಗಿರ್ತಕ್ಕಂಥ ಒಂದು ಆಪರೇಷನ್ ಯಾವ್ದು ಅಂತಂದ್ರ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರು ಕೊಡ್ತಾರೆ ಏನಂತ ಹೆಸರು ಕೊಡ್ತಾರೆ ಅಂತಂದ್ರ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಕಾರ್ಯಾಚರಣೆ ಅಂತ ಹೆಸರು ಕೊಡ್ತಾರೆ ಸ್ಮೈಲಿಂಗ್ ಬುದ್ಧ ಅಂತಕ್ಕಂಥ ಕಾರ್ಯಾಚರಣೆ ಇದು ಯಾರ್ ಸೈಂಟಿಸ್ಟ್ ಆಗಿರ್ತಾರೆ ಇಲ್ಲಿ ಅಂತಂದ್ರ ರಾಜಾ ಅವರು ಸೈಂಟಿಸ್ಟ್ ಆಗಿರ್ತಾರೆ ರಾಜಾ ನೇತೃತ್ವದ ಒಳಗಡೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರೊಳಗಡೆ ಪರಮಾಣು ಬಾಂಬ್ ಪರೀಕ್ಷೆ ಮಾಡ್ತಾರೆ ಎಲ್ಲಿ ಅಂದ್ರೆ ರಾಜಸ್ಥಾನದ ಪ್ರೋಖ್ರಾನ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಸೊ ಸೈಂಟಿಸ್ಟ್ ಆಗಿ ಯಾರ ಅಂದ್ರೆ ರಾಮಣ್ಣ ಅವ್ರಿರ್ತಾರೆ ಇರ್ತಾರೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಾಗಿರ್ತಾರೆ ಹಾಗಾದ್ರೆ ಈ ಒಂದು ಪರಮಾಣು ಪರೀಕ್ಷೆ ಯಶಸ್ ಯಶಸ್ವಿ ಆಗುತ್ತೆ ಸೊ ಹಾಗಾಗಿ ಏನಂತ ಕರೀತಾರೆ ಅಂತಾರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ ಯಾಕದ ಹೆಸರನ್ನ ಕೊಡ್ತಾರೆ ಅಂತಾರ ಅವತ್ತಿನ ದಿನ ರಾಜಸ್ಥಾನದೊಳಗಡೆ ಬೌದ್ಧ ಪೌರ್ಣಿಮೆಯನ್ನ ಆಚರಣೆ ಮಾಡ್ತಿರ್ತಾರೆ ಹಾಗಾಗಿ ಆ ಒಂದು ಈ ಒಂದು ಗೆ ಕಾರ್ಯಾಚರಣೆಗೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರು ಕೊಡ್ತಾರೆ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರೊಳಗಡೆ ಫಸ್ಟ್ ಟೈಮ್ ವಿಶ್ವ ಬ್ಯಾಂಕಿನಿಂದ ಏನ್ ಮಾಡ್ತಾರೆ ಅಂತಾರ ಸಾಲ ತಗೊಳ್ತಾರೆ ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಯಾಕಂದ್ರೆ ಮೂರು ಮತ್ತು ನಾಲ್ಕನೇ ಪಂಚವಾರ್ಷಿಕ ಯೋಜನೆಗಳು ಸಂಪೂರ್ಣವಾಗಿ ಏನಾಗಿರ್ತಾವಂದ್ರೆ ಫೇಲ್ಯರ್ ರೇಷಿಯೋನ ಕಂಡಿರ್ತವೆ ಫೇಲಿವರ್ ಆಗಿರ್ತಾವ ವಿಫಲತೆನ ಹೊಂದಿರ್ತಾವೆ ಹಾಗಾಗಿ ನಮ್ಮ ಭಾರತದಲ್ಲಿ ಇರತಕ್ಕಂತ ಜನರಿಗೆ ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಏನಿದಾವೋ ಕನಿಷ್ಠ ಮೂಲಭೂತ ಅವಶ್ಯಕತೆಗಳು ಏನೇನಿದಾವೋ ಅನ್ನೋದನ್ನ ಮುಂದೆ ಇಟ್ಕೊಂಡು ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಇದಕ್ಕೆ ಯಾರಿಂದ ನೆರವು ತಗೊಳ್ತಾರೆ ಅಂತಂದ್ರೆ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಈ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಅಂತಕ್ಕಂತಹ ಏನ್ ಮಾಡ್ತಾರೆ ಅಂದ್ರೆ ಹಾಕೊಳ್ತಾರೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ನಾಲ್ಕರೊಳಗಡೆ ಸೊ ಈ ಕಾರ್ಯಕ್ರಮಗಳೇನಾಗ್ತತಿ ಅಂತಂದ್ರೆ ಹಾಕೊಳ್ತಾರೆ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಇಂದಿರಾ ಗಾಂಧಿ ಅವರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಗ್ರಾಮೀಣ ಬ್ಯಾಂಕುಗಳನ್ನ ಅಭಿವೃದ್ಧಿಗೊಳಿಸಬೇಕು ಹೌದಾ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತ ಕೃಷಿ ಆಗಿರ್ಬೋದು ಅಥವಾ ಈ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅಂತಕ್ಕಂತಹ ಉದ್ದೇಶದಿಂದಾನೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಗೆ ಚಾಲನೆ ಕೊಡ್ತಾರೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂತ ಹೇಳ್ತೀವಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಬದ್ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಅದ ಯಾವುದು ಅಂತಂದ್ರೆ ನರಸಿಂಹನ್ ಸಮಿತಿ ಅಂತ ಹೇಳ್ತೀವಿ ಯಾವ ಸಮಿತಿ ಅಂತಂದ್ರೆ ನರಸಿಂಹನ್ ಸಮಿತಿ ಅಂತಕ್ಕಂತ ಒಂದ್ ಸಮಿತಿಯನ್ನು ನೇಮಕ ಮಾಡ್ತಾರೆ ನರಸಿಂಹನ್ ಸಮಿತಿ ಅಂತ ಹೇಳ್ತೇವೆ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆಗ್ತವೆ ಆದ್ರಿಂದ ನರಸಿಂಹಣ್ಣ ಅವ್ರಿಗೆ ಏನಂತ ಕರಿತೀವಿ ಅಂತಾರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಚಕ್ರವರ್ತಿ ಅಂತ ಕರಿತೀವಿ ಗ್ರಾಮೀಣ ಬ್ಯಾಂಕುಗಳ ಚಕ್ರವರ್ತಿ ಅಂತ ಯಾರಿ ಕರಿತೀವಿ ಅಂತಾರ ನರಸಿಂಹಣ್ಣವ್ರಿಗೆ ಕರಿತೀವಿ ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆಗ್ತವೆ ಹಾಗಾದ್ರೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಏನಾಗ್ತಾವೋ ಅಂತಾರ ಸ್ಥಾಪನೆ ಆಗ್ತವೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಏನಾಗುತ್ತೆ ಅಂತಂದ್ರೆ ಭಾರತದೊಳಗಡೆ ಇಂದಿರಾ ಗಾಂಧಿ ಅವ್ರ ಒಂದು ಘೋಷಣೆ ಕೂಗಿರ್ತಾರೆ ಅಂತ ಹೇಳಿದ್ದೆ ಯಾವುದು ಅಂತಂದ್ರೆ ಗರೀಬಿ ಹಟಾವು ಅಂತಕ್ಕಂತ ಘೋಷಣೆ ಸೊ ಗರೀಬಿ ಹಟಾವು ಅಂತಕ್ಕಂಥ ಘೋಷಣೆ ಕೂಗಿರ್ತಾರೆ ಅಂದ್ರೆ ಉದ್ದೇಶನ ಏನಾಗಿರ್ತೈತೆ ಅವ್ರದ್ದು ಅಂದ್ರೆ ಬಡತನವನ್ನ ಕಡಿಮೆ ಮಾಡೋದು ಬಡತನವನ್ನ ನಿರ್ಮೂಲನೆ ಮಾಡೋದು ಅಂತ ಉದ್ದೇಶ ಇರತ್ತ ಹಾಗಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಈ ಬಡತನವನ್ನ ನಿರ್ಮೂಲನೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶ ಅಂದ್ರೆ ಆಹಾರಕ್ಕಾಗಿನೇ ಒಂದು ಪ್ರೋಗ್ರಾಮ್ ಅನ್ನ ಹಾಕೊಳ್ತಾರೆ ಅದೇ ಯಾವುದು ಅಂತಂದ್ರೆ ಐ ಸಿ ಡಿ ಎಸ್ ಅಂತಕ್ಕಂತಹ ಯೋಜನೆ ಐ ಸಿ ಡಿ ಎಸ್ ಅಂತಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ ಐ ಸಿ ಡಿ ಎಸ್ ಅಂತಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನೋದು ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗಡೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಕರಿತು ಯಾವುದು ಅಂತಂದ್ರೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತರ್ತಾರೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಹೇಳ್ತೀವಿ ಸೊ ಈ ಯೋಜನೆ ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಐ ಸಿ ಡಿ ಎಸ್ ಅಂತ ಹೇಳ್ತೀವಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಹಂಗಾದ್ರೆ ಈ ಯೋಜನೆ ನಂತರ ಏನಾಗುತ್ತೆ ಅಂತಂದ್ರೆ ಇದೇ ಒಂದು ಟೈಮ್ ಒಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಇಂದಿರಾ ಗಾಂಧಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಎಪ್ಪತ್ತೈದರೊಳಗಡೆ ಅಂದ್ರ ಈ ಒಂದು ಐದನೇ ಪಂಚವಾರ್ಷಿಕ ಯೋಜನೆ ರನ್ನಿಂಗ್ ಅಲ್ಲಿ ಇದ್ದಾಗೆ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಅಂತ ಏನ್ ಕರಿತೀವಿ ಯಾವುದು ಅಂತಂದ್ರೆ ಆರ್ಯಭಟ ಅಂತ ಹೇಳ್ತೀವಿ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಆಗಿರ್ತಕ್ಕಂತ ಆರ್ಯಭಟವನ್ನ ಎಲ್ಲಿಂದ ಉಡಾವಣೆ ಮಾಡ್ತಾರೆ ಅಂತಂದ್ರೆ ರಷ್ಯಾದ ರೋಸ್ಕೊಮೋಸ್ ಅಂತಕ್ಕಂತಹ ಒಂದು ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡ್ತಾರೆ ಹೌದಾ ರಷ್ಯಾದ ರೋಸ್ಕೋಮೋಸ್ ಅಂತಕ್ಕಂತ ಬಾಹ್ಯಾಕಾಶ ಯಾಕಂದ್ರೆ ನಮ್ಗೆ ಅವಾಗ ಏನಾಗಿರ್ತತಿ ಅಂತಂದ್ರ ಸೊ ಆರ್ಯಭಟ್ಟವನ್ನ ಉಡಾವಣೆ ಮಾಡಕ್ಕೆ ಬೇಕಾಗಿರ್ತಕ್ಕಂತಹ ವೆಹಿಕಲ್ಸ್ ಗಳು ಅಂತ ಉಡಾವಣಾ ವಾಹನಗಳು ನಮ್ಮಲ್ಲಿ ಇರಂಗಿಲ್ಲ ಸೊ ಹಾಗಾಗಿ ಡೆವಲಪ್ಮೆಂಟ್ ಮಾಡ್ತಾ ಇರುತ್ತೆ ಇಸ್ರೋ ಅಂತ ಟೈಮ್ ಒಳಗ ರಷ್ಯಾದ ಈ ಒಂದು ಯಾವ ಒಂದು ವಾಹನವನ್ನು ಬಳಸ್ತಾರೆ ಅಂತಾರೆ ರಷ್ಯಾದ ಈ ಒಂದು ಅಕಾಸ್ಮೋ ಸ್ತ್ರೀ ಅಂತಕ್ಕಂತ ವಾಹನವನ್ನ ಬಳಸ್ಕೊಂಡು ಈ ಒಂದು ಆರ್ಯಭಟ್ಟವನ್ನ ಉಡಾವಣೆ ಮಾಡ್ತಾರೆ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವ ಪಂಚವಾರ್ಷಿಕ ಯೋಜನೆಯ ಒಂದು ಪ್ಲಾನ್ ಆಗಿತ್ತು ಕಾರ್ಯಕ್ರಮ ಆಗಿತ್ತು ಅಂತಂದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆಯ ಕಾರ್ಯಕ್ರಮ ಆಗಿರತ್ತ ಹಂಗಾದ್ರೆ ಇಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಆರ್ಯಭಟ್ಟ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆರ್ಯಭಟ ಅಂತಕ್ಕಂತಹ ಒಂದು ಉಪಗ್ರಹವನ್ನ ಉಡಾವಣೆ ಮಾಡ್ತಾರೆ ರಷ್ಯಾ ದೇಶದಿಂದ ಇದು ಭಾರತ ಇಸ್ರೋ ಅಭಿವೃದ್ಧಿ ಪಡಿಸಿರುತ್ತೆ ಇಸ್ರೋ ಅಭಿವೃದ್ಧಿ ಪಡಿಸಿರುತ್ತೆ ಬಟ್ ಉಡಾವಣೆ ಮಾಡಿದಲ್ಲಿಂದ ಅಂತಂದ್ರೆ ರಷ್ಯಾ ದೇಶದಿಂದ ಅದಾದ ನಂತರ ಇದೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಇಂದಿರಾ ಗಾಂಧಿ ಅವರು ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ತಾರೆ ಯಾವ್ದು ಅಂತಂದ್ರೆ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಈ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಏನ್ ಮಾಡ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿ ಅವರು ಕೈಗೊಳ್ತಾರೆ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂತಂದ್ರೆ ಈ ಒಂದು ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಇಂದಿರಾ ಗಾಂಧಿ ಅವರು ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ತಾರೆ ಈ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಈ ಒಂದು ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ರಾಜಕೀಯ ವ್ಯವಸ್ಥೆ ಆಗಿರ್ಬಹುದು ಅಥವಾ ಈ ಒಂದು ಆಡಳಿತ ವಿಭಾಗ ಆಗಿರ್ಬಹುದು ಶೈಕ್ಷಣಿಕ ಸಂಬಂಧಪಟ್ಟಂಗೆ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಈ ರೀತಿ ಇಪ್ಪತ್ತು ಕ್ಷೇತ್ರಗಳನ್ನ ಚೂಸ್ ಮಾಡಿಕೊಂಡು ಆ ಇಪ್ಪತ್ತು ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತಾನೆ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಈ ಒಂದು ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಹಾಗಾದ್ರೆ ಈ ಒಂದು ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾರೆ ಇದೇ ಈ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಮೊದ್ಲೇದಾಗಿ ಯಾವುದು ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗಡೆ ಈ ಒಂದು ಉಳೋಣೆ ಭೂಮಿಯ ಒಡೆಯ ಅಂತಕ್ಕಂಥ ಯೋಜನೆ ಜಾರಿಗೆ ಟಿಲ್ಲರ್ ಇಸಿ ಟೆಡೆಂಟ್ ಅಂತ ಹೇಳ್ತೀವಿ ಯಾವುದು ಅಂತಂದ್ರೆ ಉಳುವಣೆ ಭೂಮಿಯ ಒಡೆಯ ಸೊ ಉಳುವಣೆ ಭೂಮಿಯ ಒಡೆಯ ಅಂತಕ್ಕಂಥ ಯೋಜನೆ ಏನೇನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ ಉಳುವಣೆ ಭೂಮಿಯ ಒಡೆಯ ಅಂತ ಹೇಳ್ತೀವಿ ಅದಾದ ನಂತರ ಇದೆ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಸಂವಿಧಾನದ ಈ ಒಂದು ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂತಹ ಯೋಜನೆಯನ್ನ ಜಾರಿಗೆ ತರ್ತಾರೆ ಯಾವುದು ಅಂತಂದ್ರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೀವಿ ಸೊ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೆ ಬಂದದ್ದು ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಜಾರಿಗೆ ತರ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೇವೆ ಈ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೆ ಬಂದ ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರೆ ಆರ್ಟಿಕಲ್ ನಂಬರ್ ಥರ್ಟಿ ನೈನ್ ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದನ್ನ ಜಾರಿಗೆ ತರ್ತಾರೆ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಏನ್ ಮಾಡ್ತಾರೆ ಅಂತಾರ ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತರ್ತಾರೆ ಯಾವುದು ಅಂತಂದ್ರ ಕೂಲಿಗಾಗಿ ಕಾಳು ಅಂತ ಹೇಳ್ತೀವಿ ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಅವಧಿಯೊಳಗಡೆ ಜಾರಿಗೆ ತರ್ತಾರೆ ಒಂದು ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಾರೆ ಅದಾದ ನಂತರ ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಈ ಒಂದು ಉಳುವಣೆ ಭೂಮಿಯ ಒಡೆಯ ಟಿಲ್ಲರ್ ಇಸ್ ಟೆಡೆಂಟ್ ಅಂತಕ್ಕಂಥ ಸ್ಕೀಮ್ ಜಾರಿಗೆ ಬರುತ್ತೆ ಅದಾದ ನಂತರ ಹತ್ತೊಂಬತ್ತರ ಎಪ್ಪತ್ತಾರರೊಳಗಡೆ ಬಡತನವನ್ನ ನಿರ್ಮೂಲನೆ ಮಾಡಕ್ಕಂತಾನೆ ಮೂವತ್ತೊಂಬತ್ತನೇ ಸಂವಿಧಾನದ ವಿಧಿ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದನ್ನ ಜಾರಿಗೆ ತರ್ತಾರೆ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳರೊಳಗಡೆ ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಜಾರಿಗೆ ಬರುತ್ತೆ ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಜಾರಿಗೆ ಬರುತ್ತೆ ಸೊ ಈ ಮೂರು ಯೋಜನೆಗಳನ್ನ ಗರೀಬಿ ಹಠ ಅಥವಾ ಬಡತನ ನಿರ್ಮೂಲನೆಗೆ ಕಾರಣ ಅಂದ್ರೆ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಜಾರಿಗೆ ತರ್ತಾರೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಪ್ಪತ್ತಾರರೊಳಗಡೆ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂತ ಏನ್ ಕರಿತೀವಿ ಹತ್ತೊಂಬತ್ತರ ಎಪ್ಪತ್ತಾರ ಇಡೀ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ನಲ್ವತ್ತೆರಡನೇ ತಿದ್ದುಪಡಿ ಈ ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಏನಾಗ್ತತಿ ಅಂತಾರ ನಾವು ಎರಡು ಅಂಶಗಳನ್ನ ಇಲ್ಲಿ ಗಮನಿಸ್ಬೇಕು ಒಂದ್ ಯಾವುದು ಅಂತಂದ್ರ ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಸೊ ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಒಂದ್ ಏನ್ ಮಾಡ್ತಾರೆ ಅಂತಂದ್ರ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ತಿದ್ದುಪಡಿ ಮಾಡ್ತಾರೆ ಸಂವಿಧಾನದ ಪೀಠಿಕೆಯನ್ನ ತಿದ್ದುಪಡಿ ಮಾಡಿರ್ತಕ್ಕಂತಹ ಏಕೈಕ ತಿದ್ದುಪಡಿ ಜೊತೆಗೆ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಯಾವ್ದು ಅಂತಂದ್ರ ನಲ್ವತ್ತೆರಡನೇ ತಿದ್ದುಪಡಿ ಈ ತಿದ್ದುಪಡಿಯನ್ನ ಇಂದಿರಾ ಗಾಂಧಿ ಅವರು ಅಧಿಕಾರದಲ್ಲಿದ್ದಾಗ ಏನಾಗುತ್ತೆ ಅಂತಾರ ಈ ತಿದ್ದುಪಡಿ ನಡೆಯುತ್ತೆ ಹಾಗಾದ್ರೆ ಈ ತಿದ್ದುಪಡಿ ಪ್ರಕಾರ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಒಳಗಡೆ ಏನಾಗ್ತತಿ ಅಂತಾರ ಮೂರು ಪದಗಳನ್ನ ಆಡ್ ಮಾಡ್ತಾರೆ ಒಂದ್ ಯಾವ್ದು ಅಂತಾರ ಸಮಾಜವಾದಿ ಅಂತ ಹೇಳ್ತೀವಿ ಇನ್ನೊಂದ್ ಯಾವುದು ಅಂತಂದ್ರ ಜಾತ್ಯಾತೀತತೆ ಇನ್ನೊಂದ್ ಯಾವುದು ಅಂತಂದ್ರ ಸಮಗ್ರತೆ ಅಥವಾ ಐಕ್ಯತೆ ಅಂತ ಹೇಳ್ತೀವಿ ಜಾತ್ಯತೀತತೆ ಜಾತ್ಯತೀತ ನೆಕ್ಸ್ಟ್ ಯಾವುದು ಅಂತಂದ್ರ ಸಮಗ್ರತೆ ಅಥವಾ ಐಕ್ಯತೆ ಅಥವಾ ಇಂಟಿಗ್ರಿಟಿ ಅಂತ ಹೇಳ್ತೀವಿ ಸೊ ಈ ಮೂರ್ ಪದಗಳನ್ನ ಏನ್ ಮಾಡ್ತಾರೆ ಅಂತಂದ್ರ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಲ್ವತ್ತೆರಡನೇ ತಿದ್ದುಪಡಿಯನ್ನ ಸೇರ್ಪಡೆ ಮಾಡೋದ್ರ ಮೂಲಕ ಸೊ ಈ ಮೂರ್ ಪದಗಳನ್ನ ಸೇರಿಸ್ತಾರೆ ನಲ್ವತ್ತೆರಡನೇ ತಿದ್ದುಪಡಿ ಮೂಲಕ ಇದು ಒಂದ್ ಪಾಯಿಂಟ್ ಅಂಡ್ ಇದೇ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಕೆಲವೊಂದಷ್ಟು ವಿಷಯಗಳು ಏನಾಗಿರ್ತಾವೆ ಅಂದ್ರೆ ರಾಜ್ಯಪಟ್ಟಿಯೊಳಗಡೆ ಇರ್ತವೆ ಪಟ್ಟಿಯಲ್ಲಿ ಐದು ವಿಷಯಗಳು ಇರ್ತವೆ ಐದು ವಿಷಯಗಳಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು ಇನ್ನೊಂದು ಯಾವುದು ಅಂತಂದ್ರ ಶಿಕ್ಷಣ ನೆಕ್ಸ್ಟ್ ನ್ಯಾಯಾಂಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅನ್ನ ಹೊರತುಪಡಿಸಿ ನ್ಯಾಯಾಂಗ ನೆಕ್ಸ್ಟ್ ಯಾವುದು ಅಂತಂದ್ರ ಆರೋಗ್ಯ ತೂಕ ಮತ್ತು ಅಗಲ ತೂಕ ಮತ್ತು ಅಗಲದಂತಹ ಅಳತೆಯ ಮಾಪನಗಳು ಇವ ಐದು ಕಾನ್ಸೆಪ್ಟ್ ಯಾವ ಪಟ್ಟಿ ಒಳಗಡೆ ಇರ್ತಾವೋ ಅಂತಾರ ಪಟ್ಟಿಯಲ್ಲಿ ಇರ್ತಾವ ಎಲ್ಲಿತನ ಅಂತಾರ ಹತ್ತೊಂಬತ್ ನೂರ ಎಪ್ಪತ್ತಾರ ಮುಂಚೆ ಯಾವ ಪಟ್ಟಿ ಒಳಗಡೆ ಇರ್ತಾವೋ ಅಂದ್ರ ರಾಜ್ಯ ಪಟ್ಟಿ ಒಳಗಡೆ ಇರ್ತಾವ ಸೊ ಪಟ್ಟಿಯಿಂದ ಯಾವ ಪಟ್ಟಿಗೆ ವರ್ಗಾವಣೆ ಮಾಡ್ತಾರೆ ಹತ್ತೊಂಬತ್ತರ ಎಪ್ಪತ್ತಾರು ನಲ್ವತ್ತೆರಡೇ ತಿದ್ದುಪಡಿ ಪ್ರಕಾರ ಅಂತಂದ್ರೆ ಕಾನ್ಕರೆಂಟ್ ಲಿಸ್ಟ್ ಅಂತ ಏನ್ ಕರಿತೀವಿ ಸಮವರ್ತಿ ಪಟ್ಟಿಗೆ ಆಡ್ ಆಗುತ್ತೆ ಸೊ ಹಾಗಾದ್ರೆ ಅರಣ್ಯ ಶಿಕ್ಷಣ ನ್ಯಾಯಾಂಗ ಆರೋಗ್ಯ ತೂಕ ಮತ್ತು ಅಗಲ ಅಂತಕ್ಕಂತಹ ಐದು ಐದು ಮಾಪನಗಳನ್ನ ಅಥವಾ ಐದೇನ್ ಮಾಡ್ತಾರೆ ಅಂದ್ರೆ ಪರಿಕಲ್ಪನೆಗಳನ್ನ ರಾಜ್ಯ ಪಟ್ಟಿಯಿಂದ ಯಾವ ಪಟ್ಟಿಗೆ ವರ್ಗಾವಣೆ ಮಾಡ್ತಾರೆ ಅಂದ್ರ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡ್ತಾರೆ ಎಷ್ಟನೇ ತಿದ್ದುಪಡಿ ಪ್ರಕಾರ ಅಂತಂದ್ರ ಇದೇ ನಲ್ವತ್ತೆರಡೇ ತಿದ್ದುಪಡಿ ಪ್ರಕಾರ ಸೊ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂತ ಹೇಳ್ತೀವಿ ಸಂವಿಧಾನದ ಪೂರ್ವ ಪೀಠಿಗೆನ ತಿದ್ದುಪಡಿ ಮಾಡಿರ್ತಕ್ಕಂತಹ ಏಕೈಕ ತಿದ್ದುಪಡಿ ಯಾವುದು ಅಂತಂದ್ರೆ ನಲ್ವತ್ತೆರಡೇ ತಿದ್ದುಪಡಿ ಸೊ ಈ ತಿದ್ದುಪಡಿ ನಡೆದ್ ಎಷ್ಟಲ್ಲಿ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಪ್ಪತ್ತಾರರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತಾರರೊಳಗಡೆ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಸಂವಿಧಾನದ ಇಪ್ಪತ್ ಮೂರನೇ ವಿಧಿ ಪ್ರಕಾರ ಇಪ್ಪತ್ ಮೂರನೇ ವಿಧಿ ಪ್ರಕಾರ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಎಷ್ಟನೇ ವಿಧಿ ಪ್ರಕಾರ ಅಂತವರ ಇಪ್ಪತ್ ಮೂರನೇ ವಿಧಿ ಪ್ರಕಾರ ಸೊ ಜೀತ ಪದ್ಧತಿಯನ್ನ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಅಂದ್ರೆ ಸಾಲ ಅದು ಮಾಡಿದಾಗ ಆ ವ್ಯಕ್ತಿಗಳು ಏನಾಗಿರ್ತಾರೆ ಅಂತಾರ ಜೀವನ ಜೀವನ ಪೂರ್ತಿ ಅವ್ರ ಮನೆ ಒಳಗಡೆ ಜೀತದಾಳಾಗ ದುಡಿತಾ ಇರ್ತಾರೆ ಸೊ ಇಂತ ಒಂದು ಶೋಷಣೀಯ ಪದ್ಧತಿಯನ್ನ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯ ಮೂಲಕ ಇದನ್ನ ಏನ್ ಮಾಡ್ತಾರೆ ಅಂತಾರ ತೆಗೆದು ಹಾಕ್ತಾರೆ ನಿರ್ಮೂಲನಾ ಕಾಯ್ದೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರ ಇಪ್ಪತ್ ಮೂರನೇ ವಿಧಿ ಪ್ರಕಾರ ಎಷ್ಟಲ್ಲಿ ಅದನ್ನ ನಿರ್ಮೂಲನೆ ಮಾಡ್ತಾರೆ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತಾರೊಳಗಡೆ ಸೊ ಇದೆಲ್ಲದ್ರ ಜೊತೆಗೆ ಇದೇ ಪಂಚವಾರ್ಷಿಕ ಯೋಜನೆಯ ಅವಧಿಯೊಳಗಡೆ ನಾನೊಂದ್ ಪಾಯಿಂಟ್ ಬರ್ದಿದ್ದೆ ಇಲ್ಲಿ ಮುಂಚೆನೆ ಪಾಯಿಂಟ್ ನಾನು ಆಡ್ ಮಾಡಿದ್ದೆ ಎಲ್ಲಾ ಪಂಚವಾರ್ಷಿಕ ಯೋಜನೆಗಳು ಐದೈದು ವರ್ಷ ಇದ್ರೆ ಇದು ಮಾತ್ರ ಏನಾಗಿರ್ತತಿ ಅಂದ್ರೆ ನಾಲ್ಕಾ ವರ್ಷಕ್ಕೆ ಎಂಡ್ ಆಗುತ್ತೆ ಅಂತ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟರ ಮಾತ್ರ ಮಾತ್ರ ಇರುತ್ತೆ ಅಂದ್ರೆ ನಾಲ್ಕು ವರ್ಷಕ್ಕೆ ಅವಧಿಗೆ ಮೊದಲೇ ಮುಗ್ದಿರ್ತಕ್ಕಂತಹ ಏಕೈಕ ಯೋಜನೆ ಯಾವುದು ಅಂತಂದ್ರ ಅದು ಐದನೆಯ ಪಂಚವಾರ್ಷಿಕ ಯೋಜನೆ ಯಾಕಂತಂದ್ರೆ ಈ ಟೈಮ್ ಒಳಗಡೆ ಏನಾಗಿರ್ತತಿ ಅಂತಂದ್ರ ಇಂದಿರಾ ಗಾಂಧಿ ಅವ್ರ ಪ್ರಧಾನಮಂತ್ರಿ ಆಗಿರ್ತಾರೆ ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಇಂದಿರಾ ಗಾಂಧಿ ಅವರು ಅಕ್ರಮವಾಗಿ ಚುನಾವಣೆ ಒಳಗಡೆ ಗೆದ್ದಾರ ಅಂತ ಹೇಳ್ಬಿಟ್ಟು ಒಂದ್ ಕೇಸ್ ಏನಾಗುತ್ತೆ ಅಂತಂದ್ರ ಅವ್ರ ಮೇಲ್ಗಡೆ ಬರುತ್ತೆ ಸೊ ಅದರಿಂದ ಇಂದಿರಾ ಗಾಂಧಿ ಅವ್ರಿಗೆ ಏನಾಗಿರ್ತತಿ ಅಂತಂದ್ರ ಅಧಿಕಾರದ ಆಸೆಯಿಂದ ಅದರನ್ನ ಪ್ರಧಾನಮಂತ್ರಿ ಉದ್ಯಾನ ಕೊಡದೇ ಇರೋಕ್ಕಾಗಿ ಅವ್ರ ಏನೊಂದು ಘೋಷಣೆ ಮಾಡ್ತಾರೆ ಅಂತಂದ್ರ ನಾ ಮೂರನೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹತ್ತೊಂಬತ್ ಎಪ್ಪತ್ತೈದರೊಳಗಡೆ ಮೂರನೇ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೈದರಿಂದ ಮೂರನೆಯ ತುರ್ತು ಪರಿಸ್ಥಿತಿ ಏನಾಗಿರತ್ತೆ ಅಂತಂದ್ರ ಘೋಷಣೆ ಆಗಿರತ್ತೆ ಈ ಮೂರನೆಯ ತುರ್ತು ಪರಿಸ್ಥಿತಿ ಏನಾಗಿರ್ತತಿ ಅಂದ್ರ ಘೋಷಣೆ ಆಗಿರತ್ತೆ ಈ ತುರ್ತು ಪರಿಸ್ಥಿತಿ ಸಂದರ್ಭದೊಳಗಡೆ ಯಾವುದೇ ಒಬ್ಬ ಪ್ರಧಾನಮಂತ್ರಿಯನ್ನ ಕೆಳಗಿಳಿಸುವಂಗಿಲ್ಲ ರಾಷ್ಟ್ರಪತಿನ ಕೂಡ ಕೆಳಗಿಳ್ಸಕ್ ಬರಂಗಿಲ್ಲ ಹೌದಾ ಸಂಪೂರ್ಣವಾಗಿ ಏನಾಗಿರ್ತತಿ ಅಂತಾರ ಅಧಿಕಾರದಲ್ಲಿರ್ತಕ್ಕಂತಹ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ಯಾವದೇ ವ್ಯಕ್ತಿಯನ್ನು ತುರ್ತು ಪರಿಸ್ಥಿತಿ ಸಂಬಂಧದಲ್ಲಿ ವಜಾಗೊಳಿಸುವಂಗಿಲ್ಲ ತೆಗೆದು ಹಾಕಕ್ ಬರಂಗಿಲ್ಲ ಸೊ ಈ ಪರಿಸ್ಥಿತಿ ಒಳಗಡೆ ಇಂದಿರಾ ಗಾಂಧಿ ಅವ್ರು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳ ಆಳ್ವಿಕೆ ಮಾಡ್ತಾರೆ ಅದಾದ ನಂತರ ಅವ್ರಿಗೆ ಬಂದಿರತಕ್ಕಂಥ ಎಕ್ಸ್ಟರ್ನಲ್ ಪ್ರೆಷರ್ಗೆ ಬಾಹ್ಯ ಒತ್ತಡದಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರ ಹತ್ತೊಂಬತ್ತರ ಎಪ್ಪತ್ತೇಳರೊಳಗಡೆ ಸೊ ಅವ್ರು ಈ ಒಂದು ತುರ್ತು ಪರಿಸ್ಥಿತಿಯನ್ನ ಹಿಂದೆ ತಗೊಳ್ತಾರೆ ಹಿಂದೆ ತಗೊಂಡ್ಮೇಲೆ ಮೇಲೆ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಾರ ಈ ಒಂದು ಜನತಾ ಸರ್ಕಾರದಿಂದ ಮುರಾರ್ಜಿ ದೇಸಾಯಿ ಅವ್ರ ಅಧಿಕಾರಕ್ಕೆ ಬರ್ತಾರೆ ಯಾರು ಅಂತಂದ್ರ ಮುರಾರ್ಜಿ ದೇಸಾಯಿ ಅಂತ ಹೇಳ್ತೀವಿ ಇವ್ರ ಅಧಿಕಾರಕ್ಕೆ ಬರ್ತಾರೆ ಇವ್ರ ಅಧಿಕಾರಕ್ಕೆ ಬಂದು ಸೊ ಮೊರಾಜಿ ದೇಸವ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳನ್ನ ನಾನು ಯಾಕೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಗಲ್ಲಿಗೆ ಬಿಡ್ತಾರೆ ಸೊ ಅಲ್ಲಿ ಗಲ್ಲಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಟಾಪ್ ಮಾಡ್ತಾರೆ ಹಾಗಾಗಿ ಅವಧಿಗೆ ಮೊದಲೇ ಮುಗ್ದಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂತಾರೆ ಐದನೇ ಪಂಚವಾರ್ಷಿಕ ಯೋಜನೆ ಮುರಾಜಿ ದೇಸಾಯಿ ಅವರು ಬಂದ್ಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನ ನಿಂದಿಸ್ಬಿಟ್ಟು ಅವ್ರು ಏನಾದ್ ಘೋಷಣೆ ಮಾಡ್ತಾರೆ ಅಂತಂದ್ರ ನಾನು ಇಲ್ಲಿ ರಜಾವಧಿ ಅಂತ ಘೋಷಣೆ ಮಾಡಾಕತ್ತೀನಿ ಅಂತ ಹೇಳ್ಬಿಟ್ಟು ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೂ ಮೂರ್ ಎರಡು ವರ್ಷಗಳ ಕಾಲ ಸುಮಾರು ಎರಡೂವರೆ ವರ್ಷಗಳ ಕಾಲ ಏನಾಗಿರ್ತತಿ ಅಂದ್ರೆ ರಜಾವಧಿ ಅಂತ ಘೋಷಣೆ ಆಗತ್ತೆ ಸೊ ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಗಳ ಎರಡನೇ ರಜಾವಧಿ ಎಲ್ಲಿಂದ ಎಲ್ಲಿತನ ಇರ್ತತಿ ಅಂತಂದ್ರ ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎಂಬತ್ತು ಮೊದಲನೇ ರಜಾವಧಿ ಅರವತ್ತಾರ ಅರವತ್ತೊಂಬತ್ತು ಆರ್ಥಿಕತೆ ಒಳಗಡೆ ವಿಫಲ ಆಗೇತಿ ಅಂತ ಹೇಳ್ಬಿಟ್ಟು ರಜಾ ಘೋಷಣೆ ಮಾಡಿರ್ತಾರೆ ಇಲ್ಲಿ ಸರ್ಕಾರ ಬದಲಾಗಿರೋದ್ರಿಂದ ಮುರಾಜ ದೇಸಾಯ್ ಬಂದು ಸೊ ಆ ಪಂಚವಾರ್ಷಿಕ ಯೋಜನೆಗಳನ್ನ ತಿರಸ್ಕಾರ ಮಾಡಿ ಏನ್ ಮಾಡ್ತಾರೆ ಅಂತಂದ್ರ ರಜಾವಧಿ ಅಂತ ಘೋಷಣೆ ಮಾಡ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ರಜಾವಧಿ ಅಂತ ಘೋಷಣೆ ಮಾಡಿದಾಗ ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ರಜಾವಧಿ ಅಂತ ಘೋಷಣೆ ಮಾಡಿದಾಗ ಈ ಅವಧಿ ಒಳಗಡೆ ಮುಖ್ಯವಾಗಿ ಮಾಡಿದ್ದೇನು ಮುರಾಜಿ ದೇಸಾಯಿ ಅವರು ಅಂತಂದ್ರೆ ಒಂದು ಪ್ರೋಗ್ರಾಮ್ ಅನ್ನ ತರ್ತಾರೆ ಅದು ಯಾವ್ದು ಅಂತಂದ್ರೆ ಟ್ರೈಸಮ್ ಅಂತಕ್ಕಂತಹ ಸ್ಕೀಮ್ ಯಾವುದು ಅಂತಂದ್ರ ಟ್ರೈಸಮ್ ಅಂತ ಹೇಳ್ತೀವಿ ಟ್ರೈಸಮ್ ಅಂತಂದ್ರೆ ಟ್ರೈನಿಂಗ್ ಫಾರ್ ರೂರಲ್ ಯೂತ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ಟ್ರೈನಿಂಗ್ ಫಾರ್ ರೂರಲ್ ಯೂತ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸ್ವಉದ್ಯೋಗಿಗಳಿಗೆ ಅದ್ರ ಸ್ಪೆಷಲಿ ಯುವ ಜನತೆಲಿರ್ತಕ್ಕಂಥ ಸ್ವ ಉದ್ಯೋಗಿಗಳಂತ ಏನಿರ್ತಾರೋ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ತರಬೇತಿಗಳನ್ನ ಕೊಡಬೇಕು ಅವರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂತ ಉದ್ದೇಶದಿಂದ ಟ್ರೈಸಮ್ ಅಂತಕ್ಕಂತಹ ಯೋಜನೆಯನ್ನ ಜಾರಿಗೆ ತರ್ತಾರೆ ಎಷ್ಟೊಳಗಡೆ ಅಂತ ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ಇದಾದ ನಂತರ ಇದೇ ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ಸೊ ವಯಸ್ಸಾದವ್ರಿಗೂ ಶಿಕ್ಷಣವನ್ನ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ನಾಗರಿಕ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂತಂದ್ರೆ ಇದೇ ರಜಾ ಅವಧಿ ಒಳಗಡೆ ನಾಗರಿಕ ಶಿಕ್ಷಣ ಪದ್ಧತಿ ಏನಾಗತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರೊಳಗಡೆ ನಾಗರಿಕ ಶಿಕ್ಷಣ ಪದ್ಧತಿ ಜಾರಿಗೆ ಬರುತ್ತೆ ಇದಾದಂತರ ಮುಖ್ಯವಾಗಿ ಮಾಡಿದ್ದೆ ಏನು ಅಂತಂದ್ರೆ ಈ ಅವಧಿ ಒಳಗಡೆ ನಮ್ಮ ಭಾರತದ ಆರ್ಥಿಕತೆ ಒಳಗಡೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಾಗತ್ತೆ ಅಂತಾರೆ ಬರುತ್ತೆ ಈ ಹಣದುಬ್ಬರ ಉಂಟಾಗಿ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತೆ ಏನಾಗುತ್ತೆ ಅಂತರ ವಿಫಲಗೊಳ್ಳುತ್ತೆ ಅಂದ್ರೆ ಆರ್ಥಿಕವಾಗಿ ಮತ್ತೆ ಹಿಂಜರಿಕೆ ಉಂಟಾಗುತ್ತೆ ಇಂಥ ಟೈಮ್ ಒಳಗಡೆ ಒಂದ್ ಮಾಡಿದ್ದೇನು ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತೆಂಟರೊಳಗಡೆ ನಮ್ಮ ಭಾರತ ಒಳಗಡೆ ಎರಡನೇ ಬಾರಿ ಅದ ಎರಡನೇ ಬಾರಿ ಸ್ವತಂತ್ರ ಭಾರತದ ಮೊದಲ ಬಾರಿ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿತನ ಮೂರ್ ಸರ್ತಿ ನೋಟ್ ಬ್ಯಾಂಡ್ ಮಾಡಿದ್ದಾರೆ ಅಂದ್ರ ಈ ಸರ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಟೂ ತೌಸಂಡ್ ಬ್ಯಾಂಡ್ ಆಯ್ತು ಅದನ್ನ ಇಟ್ಕೊಂಡು ನಾಲ್ಕ್ ಸರಿ ಆಯ್ತು ಒಂದು ಹತ್ತೊಂಬತ್ತರ ನಲ್ವತ್ತಾರೊಳಗಡೆ ಮಾಡಿದ್ರು ಸೊ ಅದಾದ ನಂತರ ಹತ್ತೊಂಬತ್ತೂರ ಎಪ್ಪತ್ತೆಂಟು ಅದಾದ ನಂತರ ಎರಡ್ ಸಾವಿರದ ಹದಿನಾರು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಂಗಾದ್ರೆ ಹತ್ತೊಂಬತ್ತರ ನಲ್ವತ್ತಾರೊಳಗಡೆ ಮುಂಚೆ ಸ್ವತಂತ್ರ ಪೂರ್ವದ ಅಂತ ಹೇಳ್ತು ಸ್ವತಂತ್ರ ಭಾರತದ ಮೊದ್ಲೇ ಅಮಾನ್ಯೀಕರಣ ಯಾವಾಗ ಅಂತಂದ್ರೆ ಅಥವಾ ಡಿಮೋನಟೈಸೇಷನ್ ಅಂತ ಹೇಳ್ತಿವಿ ಹತ್ತೊಂಬತ್ತರ ಎಪ್ಪತ್ತೆಂಟು ಈ ಹತ್ತೊಂಬತ್ತರ ಎಪ್ಪತ್ತೆಂಟರೊಳಗಡೆ ಏನ್ ಮಾಡ್ತಾರೆ ಅಂತಂದ್ರ ನೋಟುಗಳನ್ನ ಅಮಾನ್ಯೀಕರಣ ಮಾಡ್ತಾರೆ ಸೊ ಈ ನೋಟುಗಳ ಅಮಾನ್ಯೀಕರಣ ಮಾಡಿರ್ತಾರೆ ಮುಖ್ಯವಾಗಿ ಐದ್ ಸಾವಿರ ರೂಪಾಯಿ ನೋಟನ್ನ ಏನ್ ಮಾಡ್ತಾರೆ ಅಂತ ಈ ಅವಧಿಯೊಳಗಡೆ ಬ್ಯಾನ್ ಮಾಡ್ತಾರೆ ಅಮಾನ್ಯೀಕರಣ ಅಂತ ಹೇಳ್ತು ಸೊ ಈ ನೋಟು ಅಮಾನ್ಯೀಕರಣ ಮಾಡಿರ್ತಾರೆ ಇವಾಗ ಯಾರ್ ಇರ್ತಾರೆ ಅಂತಂದ್ರ ಇಲ್ಲಿ ಯಾರು ಇರ್ತಾರೆ ಅಂದ್ರ ಐ ಜಿ ಪಟೇಲ್ ಅವ್ರ ಗವರ್ನರ್ ಆಗಿರ್ತಾರೆ ಯಾರ್ ಗವರ್ನರ್ ಆಗಿರ್ತಾರೆ ಅಂತಂದ್ರ ಐ ಜಿ ಪಟೇಲ್ ಅವ್ರ ಗವರ್ನರ್ ಆಗಿರ್ತಾರೆ ಇವ್ರ ಗವರ್ನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನೋಟುಗಳನ್ನ ಬ್ಯಾನ್ ಮಾಡಿರ್ತಾರೆ ಇದೇ ಅವಧಿಯೊಳಗಡೆ ಹಣದುಬ್ಬರ ಅಂದ್ರೆ ಮಾರುಕಟ್ಟಲ್ಲಿ ಇರ್ತಕ್ಕಂಥ ವಸ್ತುಗಳ ಬೆಳೆಗಳು ಕಂಟಿನ್ಯೂಸ್ ಅಂತಾರ ರೈಸ್ ಆಗ್ತಾನೆ ಬರ್ತವೆ ಸೊ ಹೆಚ್ಚಾಗ್ತಾ ಬರ್ತವೆ ಆ ಸಮಯದೊಳಗಡೆ ಆರ್ಥಿಕ ಹಿಂಜರಿಕೆ ಮತ್ತೆ ಉಂಟಾಗತ್ತೆ ಈ ಒಂದು ರಜಾವಧಿ ಸಂಪೂರ್ಣವಾಗಿ ಭಾರತಕ್ಕೆ ಸಾಕಷ್ಟು ಲಾಸ್ ಅನ್ನ ಮಾಡುತ್ತೆ ಹಾಗಾಗಿ ಏನಂತ ಕರಿತೀವಿ ಅಂತಂದ್ರ ಉರುಳುವ ಯೋಜನೆ ಅಂತ ಕರೀತಾರೆ ಏನಂದ್ ಕರಿತಾರೆ ಅಂತಾರ ಉರುಳುವ ಯೋಜನೆ ಅಂತ ಕರೀತಾರೆ ಅಥವಾ ಪರಿವರ್ತನಾ ಯೋಜನೆ ಅಂತ ಕರೀತಾರೆ ಪರಿವರ್ತನಾ ಯೋಜನೆ ಅಂತ ಕರಿತಾರೆ ಅಥವಾ ಏನಂತ ಕರಿತೇವೆ ರೋಲಿಂಗ್ ಪ್ಲಾನ್ ಅಂತ ಕೂಡ ಕರಿತೀವಿ ಉರುಳುವ ಯೋಜನೆ ಅಂದ್ರೂ ಒಂದೇ ಪರಿವರ್ತನಾ ಯೋಜನೆ ಅಂದ್ರೂ ಒಂದೇ ಆವರ್ತಕ ಯೋಜನೆ ಅಂದ್ರೂ ಒಂದೇ ರೋಲಿಂಗ್ ಪ್ಲಾನ್ ಅಂದ್ರೂನು ಒಂದೇ ಯಾವ ಪಂಚವಾರ್ಷಿಕ ಯೋಜನೆ ಕರಿತೀವಿ ಅಂತಂದ್ರೆ ಈ ಒಂದು ಎರಡನೇ ರಜಾವಧಿ ಕರಿತೀವಿ ಸೊ ಹಾಗಾದ್ರೆ ಇದೇನು ಅಂತಂದ್ರ ಐದನೇ ಪಂಚವಾರ್ಷಿಕ ಯೋಜನೆ ಜೊತೆಗೆ ಅದಾದ ನಂತರ ಬಂದಿರತಕ್ಕಂತಹ ಒಂದು ರಜಾವಧಿ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆ ಮುಖ್ಯವಾಗಿ ಏನಾಗಿರ್ತತಿ ಅಂತಂದ್ರೆ ಹತ್ತೊಂಬತ್ತರ ಎಪ್ಪತ್ನಾಕರಿಂದ ಎಪ್ಪತ್ತೆಂಟು ಅವಧಿಗೆ ಮೊದಲೇ ಮುಗುದಿರುತ್ತೆ ಸೊ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವರು ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಪಿ ಎನ್ ಅವರು ಆದ್ಯತೆ ಯಾವ್ದು ಕೊಟ್ಟಿರ್ತಾರೆ ಅಂದ್ರೆ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂತ ಆದ್ಯ ಆದ್ಯತೆ ಕೊಟ್ಟಿರ್ತಾರೆ ಅಂಡ್ ಇಲ್ಲಿ ಹಾಕೊಂಡಿರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಒಂದ್ ಯಾವ್ದು ಅಂತಾರ ಹತ್ತೊಂಬತ್ತರ ಎಪ್ಪತ್ನಾಲ್ಕರಲ್ಲಿ ಪ್ರೋಕ್ರಾನ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಪರಮಾಣು ಬಾಂಬ್ಗಳನ್ನ ಪರೀಕ್ಷೆ ಮಾಡ್ತಾರೆ ಏನಂತ ಹೆಸರು ಕೊಡ್ತಾರೆ ಅಂದ್ರ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರು ಕೊಡ್ತಾರೆ ಸೊ ಇಲ್ಲಿ ನೇತೃತ್ವ ಯಾರ್ದಾಗಿರುತ್ತೆ ಅಂತಾರೆ ರಾಜಾರಮ್ಮಣ್ಣ ಅವ್ರ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ ಹತ್ತೊಂಬತ್ತರ ಎಪ್ಪತ್ನಾಲ್ಕರೊಳಗಡೆ ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಬಡತನ ನಿರ್ಮೂಲನೆ ಮಾಡಬೇಕು ಜನರಿಗೆ ಬೇಸಿಕ್ ನೀಡ್ಸ್ ಏನಿದಾವೆ ಅವುಗಳನ್ನ ಸಪ್ಲೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ ಅದಾದ ನಂತರ ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಕ್ ಅಂತಾರೆ ನರಸಿಂಹನ್ ಸಮಿತಿಯನ್ನು ನೇಮಕ ಮಾಡ್ತಾರೆ ಇದ್ರ ಪ್ರಕಾರ ನಮ್ಮ ಭಾರತ ಒಳಗಡೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ ಅದಾದ ನಂತರ ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಐಸಿಡಿಎಸ್ ಅಂತಕ್ಕಂತಹ ಯೋಜನೆ ಜಾರಿಗೆ ಬರುತ್ತೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ ಸೊ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂದ್ರೆ ಒಂದರಿಂದ ಆರು ವರ್ಷದ ಒಳಗಡೆ ಇರತಕ್ಕ ಮಕ್ಕಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಈ ಅಂತಾರೆ ಏನ್ ಮಾಡ್ತಾರೆ ಎಗ್ ಕೊಡೋದಾಗಿರ್ಬೋದು ಶೇಂಗಾ ಕೊಡೋದಾಗಿರ್ಬೋದು ಈ ರೀತಿ ಪೌಷ್ಟಿಕತೆ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ಆಹಾರವನ್ನು ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಅದೇ ಯಾವುದು ಅಂದ್ರೆ ಐಸಿ ಡಿ ಎಸ್ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಆರ್ಯಭಟ್ಟ ಅಂತಕ್ಕಂತಹ ಒಂದು ಉಡಾವಣಾ ವಾಹನವನ್ನ ಏನ್ ಮಾಡ್ತಾರೆ ಅಂದ್ರೆ ಲಾಂಚ್ ಮಾಡ್ತಾರೆ ಎಲ್ಲಿಂದ ಅಂತಾರೆ ರಷ್ಯಾದಿಂದ ಹತ್ತೊಂಬತ್ತರ ಎಪ್ಪತ್ತೈದರ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಇಪ್ಪತ್ತು ಅಂಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ತಾರೆ ಅದ್ರ ಒಳಗಡೆ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಉಳುವಣೆ ಭೂಮಿಯ ಒಡೆಯ ಹತ್ತೊಂಬತ್ತರ ಎಪ್ಪತ್ತಾರೊಳಗಡೆ ಸಂವಿಧಾನದ ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಹತ್ತೊಂಬತ್ತರ ಎಪ್ಪತ್ತೇಳರೊಳಗಡೆ ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಜಾರಿಗೆ ತರ್ತಾರೆ ಅದಾದ್ಮರ ಹತ್ತೊಂಬತ್ತರ ಎಪ್ಪತ್ತಾರೊಳಗಡೆ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಮೂರು ಪದಗಳನ್ನ ಆಡ್ ಮಾಡ್ತಾರೆ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅಥವಾ ಐಕ್ಯತೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇದ್ರ ಮೂಲಕನೇ ಐದು ಪದಗಳನ್ನ ರಾಜ್ಯಪಟ್ಟಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಸಮೂರ್ತಿ ಪಟ್ಟಿಗೆ ವರ್ಗಾವಣೆ ಮಾಡ್ತಾರೆ ಅರಣ್ಯ ಪ್ರದೇಶ ಶಿಕ್ಷಣ ನ್ಯಾಯಾಂಗ ಆರೋಗ್ಯ ಮತ್ತು ತೂಕ ಮತ್ತು ಅಗಲಗಳು ಅಂತ ಹೇಳ್ತೀವಿ ಇವುಗಳ ರಾಜ್ಯಪಟ್ಟಿಲ್ ಇರ್ತವೆ ಅವುಗಳನ್ನ ಸಮೂರ್ತಿ ಪಟ್ಟಿ ಸೇರಿಸಿದ ತಿದ್ದುಪಡಿ ಯಾವುದು ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಅದಾದ ಹತ್ತೊಂಬತ್ತರ ಎಪ್ಪತ್ತಾರೊಳಗಡೆ ಇಪ್ಪತ್ತ್ ಮೂರನೇ ವಿಧಿ ಪ್ರಕಾರ ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಾರೆ ಜೊತೆಗೆ ಹತ್ತೊಂಬತ್ತರ ಎಪ್ಪತ್ತೈದರೊಳಗಡೆ ಮೂರನೇ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುತ್ತೆ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಾರ ಮುರಾಜ ದೇಸಾಯಿ ಅವರು ಸೊ ಇವ್ರು ಬಂದ್ಮೇಲೆ ಐದನೇ ಪಂಚವಾರ್ಷಿಕ ತಿರಸ್ಕಾರ ಮಾಡಿದ ನಂತರ ರಜಾವಧಿ ಅಂತ ಘೋಷಣೆ ಮಾಡ್ತಾರೆ ಈ ರಜಾವಧಿ ಹತ್ತೊಂಬತ್ತರ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೂ ಇರುತ್ತೆ ಇಲ್ಲಿ ಟ್ರೈಸಮ್ ಅಂತಕ್ಕಂಥ ಸ್ಕೀಮ್ ಜಾರಿಗೆ ತರ್ತಾರೆ ಹತ್ತೊಂಬತ್ತರ ಎಪ್ಪತ್ತೆಂಟರೊಳಗಡೆ ಟ್ರೈನಿಂಗ್ ಫಾರ್ ರೂರಲ್ ಯೂತ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತು ಹತ್ತೊಂಬತ್ತರ ಎಪ್ಪತ್ತೆಂಟರೊಳಗಡೆ ನಾಗರಿಕ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಹತ್ತೊಂಬತ್ತರ ಎಪ್ಪತ್ತೆಂಟರೊಳಗಡೆ ನೋಟುಗಳನ್ನ ಅಮಾನ್ಯೀಕರಣ ಮಾಡ್ತಾರೆ ಐಜಿ ಪಟೇಲ್ ಅವ್ರ ಏನ್ ಮಾಡ್ತಾರೆ ಅಂತ ನೋಟುಗಳನ್ನ ಬ್ಯಾನ್ ಮಾಡ್ತಾರೆ ಐಜಿ ಪಟೇಲ್ ಗವರ್ನರ್ ಆಗಿರ್ತಾರೆ ಸೊ ಇವಿಷ್ಟು ಏನು ಅಂತಂದ್ರ ಈ ಒಂದು ಐದನೇ ಪಂಚವಾರ್ಷಿಕ ಯೋಜನೆ ಮತ್ತು ಅದಾದ ನಂತರ ಮುರಾಜ ದೇಸಾಯ್ ಸರ್ಕಾರ ಬಂದ್ಮೇಲೆ ಘೋಷಣೆ ಮಾಡಿರ್ತಕ್ಕಂತಹ ಎರಡನೇ ರಜಾವಧಿ ಅಂತ ಹೇಳ್ತೀವಿ ಸೊ ಇದಕ್ಕಿಂತ ಮುಂಚೆ ನಾಲ್ಕು ಇದಾವೆ ಒಂದ್ಸರ್ತಿ ಪ್ಲೇ ಲಿಸ್ಟ್ ಒಳಗಡೆ ಹೋಗಿ ನಾಲ್ಕು ಪಂಚವಾರ್ಷಿಕ ಯೋಜನೆಗಳ ನೋಡ್ರಿ ಇದು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಮಾಡ್ತೀವಿ ಸೊ ಐದು ಪಂಚವಾರ್ಷಿಕ ಆಗಿದಾವೆ ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿ